ಈ ಅತ್ತಿಕಾಯಿ ಅಂತ ಹೇಳಿದರೆ ಇದು ನಿಜವಾಗಿ ಕಾಯಿಯಲ್ಲ ಇದು ಹಲವಾರು ಹೂಗಳನ್ನು ತನ್ನೊಳಗೆ ಹುದುಗಿಸಿ ಇರುವಂತಹ ಒಂದು ಗುಂಜು ಹಾಯ್ ಫ್ರೆಂಡ್ಸ್ ನಾನೀಗ ಅತ್ತಿ ಮರದಲ್ಲಿ ಇದ್ದೇನೆ ಆಯ್ತಾ ಇಲ್ಲಿಗೆ ಯಾಕೆ ಬಂದದ್ದು ಅಂತ ಹೇಳಿದರೆ ಇದರಲ್ಲಿ ಈಗ ಕಾಯಿಗಳಾಗಿ ಉಂಟು ಇಲ್ಲಿ ಕಾಣ್ಬೋದು ಈ ಕಾಯಿಗಳು ಸುಮಾರಾಗಿ ಒಟ್ಟಿಗೆ ಹಣ್ಣಾಗಿ ಉದುರಿ ಹೋಗ್ತದೆ ಈ ಕಾಯಿಗಳು ಅಂತ ಹೇಳಿದರೆ ನೆಲ್ಲಿಕಾಯಿಯ ರೀತಿಯಲ್ಲಿ ಇರ್ತದೆ ನೋಡಿ ಚಿಕ್ಕ ಚಿಕ್ಕ ಸೈಜಿನದ್ದು ಮತ್ತು ಗೊಂಚಲು ಗೊಂಚಲಾಗಿರುವಂಥದ್ದು ಈ ಕಾಯಿಗಳನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೋದು ನಮ್ಮ ಜನರಿಗೆ ತುಂಬ ಜನರಿಗೆ ಗೊತ್ತಿಲ್ಲ ಇದರಲ್ಲಿ ಹಲವಾರು ವಿಶೇಷತೆಗಳುಂಟು ವಿಶೇಷತೆ ಎಂತಲ್ಲ ಅಂತೇಳಿ ನಾವು ಇನ್ನೀಗ ಮುಂದೆ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರುವ ಇದರಲ್ಲಿರುವಂಥ ಅಂಶಗಳನ್ನು ನಮಗೆ ಯಾವ ರೀತಿ ಸೇವಿಸ್ಬೋದು ಅಂತ ಹೇಳಿಕೊಂಡೆಲ್ಲ ನಾವು ಇವತ್ತಿಗೆ ನೋಡಲಿಕ್ಕಿದ್ದೇವೆ ತುಂಬ ಕಾಯಿಗಳಿತ್ತು ಇದರಲ್ಲಿ ಗೆಲ್ಲನ್ನು ಸ್ವಲ್ಪ ಕಡ್ದದ್ದು ಮರ ತುಂಬ ಮೆದುವಾಗಿರುವಂತಹ ಮರ ಈ ರೀತಿಯಾಗಿ ಉಂಟು ಇದನ್ನೆಲ್ಲ ಇನ್ನು ಕೊಯ್ದುಕೊಳ್ಳುವ ನೋಡಿ ನಮಗೆ ಅತ್ತಿಕಾಯೆಲ್ಲ ಕೊಯ್ದಾಯ್ತು ಫ್ರೆಂಡ್ಸ್ ಈಗ ಈ ಅತ್ತಿಕಾಯನ್ನು ಉಪಯೋಗಿಸಿಕೊಂಡು ನಾವು ಪಲ್ಯವನ್ನು ಮಾಡಲಿಕ್ಕಿದ್ದೇವೆ ಈ ಪಲ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಉಂಟು ಅಷ್ಟೇ ಇಂಪಾರ್ಟೆನ್ಸ್ ಈ ಔಷಧೀಯ ಗುಣ ಇರುವಂತಹ ಅತ್ತಿಕಾಯಿಗುಂಟು ಆ ವಿಶೇಷತೆಯನ್ನು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ನಮ್ಮ ಜೊತೆಗೆ ಶರ್ಮಣ್ಣ ಇದ್ದಾರೆ ಅವರ ಜೊತೆ ಕೇಳಿಕೊಂಡಿದ್ದಾರೆ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳುವ ಈ ಅತ್ತಿಕಾಯಿ ಅಂತ ಹೇಳಿದರೆ ಇದು ನಿಜವಾಗಿ ಕಾಯಿಯಲ್ಲ ಇದು ಹಲವಾರು ಹೂಗಳನ್ನು ತನ್ನೊಳಗೆ ಹುದುಗಿಸಿ ಇರುವಂತಹ ಒಂದು ಗುಂಜು ಇದರ ಒಳಗೆ ಈ ಹೂಗಳೆಲ್ಲ ಇರೋದು ಇದರ ಒಳಗೆ ಹಾಗಾದರೆ ಹೂ ಫಲಿತಗೊಳ್ಳಲಿಕ್ಕೆ ಕಾಯಿ ಆಗಲಿಕ್ಕೆ ಪರಾಗಸ್ಪರ್ಶ ಆಗಬೇಕು ಈ ಕಾಯಿ ಇದು ಇದು ಸಣ್ಣ ಕಾಯಿಗಳೆಲ್ಲ ಇದು ಮೊಗ್ಗುಗಳನ್ನು ಒಳಗೊಂಡಂಥ ಒಂದು ಗುಂಜು ಅದರ ಪ್ರಶಸ್ತ ಸಮಯ ಬರುವಾಗ ಒಂದು ಬಗೆಯ ಕೀಟ ಆ ಕಾಯಿಯನ್ನು ಹೂ ಇರುವ ಜಾಗದಲ್ಲಿ ತೂತು ಮಾಡಿಕೊಂಡು ಹೋಗಿ ಆ ಒಳಗಿರುವ ಹೂಗಳಿಗೆಲ್ಲ ಪಾಲಿನೇಷನ್ ಮಾಡಿಕೊಂಡು ತನ್ನ ಸಂತಾನವನ್ನು ಕೂಡ ಅದರ ಒಳಗೆ ಅಭಿವೃದ್ಧಿ ಮಾಡಿಕೊಂಡು ಈ ಕಾಯಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಹಾಗೆ ಅಷ್ಟರವರೆಗೆ ಈ ಕೀಟಗಳ ವಾಸಸ್ಥಾನವು ಈ ಕಾಯಿಯ ಒಳಗೆ ಹಾಗೆ ಈ ಕಾಯಿ ಹಣ್ಣಾದಾಗ ಆ ಕೀಟಗಳೆಲ್ಲ ಅದರಷ್ಟಕ್ಕೆ ಹಾರಿ ಹೋಗ್ತವೆ ಹಣ್ಣು ಹಕ್ಕಿಗಳಿಗೆ ಆಹಾರ ಆಗ್ತದೆ ಹಾಗಾದರೆ ಎರಡು ವಿಧದಲ್ಲಿ ಅದರ ಪಾಲಿನೇಷನ್ನು ಅಂದರೆ ಪರಾಗಸ್ಪರ್ಶ ನಡೆಯುವಂಥದ್ದು ಕೀಟಗಳಿಂದ ಅದರ ಬೀಜ ಪ್ರಸಾರ ಆಗೋದು ಹಕ್ಕಿಗಳಿಂದ ಹಾಗೆ ಗಿಡ ಅದರಷ್ಟಕ್ಕೆ ಹಣ್ಣು ಬಿದ್ದು ಗಿಡ ಆಗುವುದಿಲ್ಲ ಹಕ್ಕಿಗಳ ಹಿಕ್ಕೆಯ ಮೂಲಕ ಈ ಜಾತಿಯ ಗಿಡಗಳೆಲ್ಲ ಹುಟ್ಟಿಕೊಳ್ಳೋದು ಹಿಕ್ಕೆಗಳ ಮೂಲಕ ಬೇರೆ ರೀತಿಯಲ್ಲಿ ಆಗುವುದಿಲ್ಲ ಆಗುವುದಿಲ್ಲ ನೋಡಿ ನೀವು ಟೆರೆಸ್ಗಳ ಮೇಲೆ ಪೈಪಿನ ಹತ್ರ ಟ್ಯಾಂಕಿಗಳ ಬದಿಯಲ್ಲಿ ಎಲ್ಲ ಅಶ್ವತ್ಥ ಗೋಳಿ ಇಂಥ ಗಿಡಗಳಲ್ಲಿ ಹುಟ್ಟಿಕೊಳ್ತದೆ ಅಲ್ಲಿಗೆ ಆ ಬೀಜಗಳನ್ನು ಕೊಂಡೋಗಿ ಹಾಕಿದ್ದು ಈ ಹಕ್ಕಿಗಳೇ ನಮಗೆಲ್ಲ ಈ ಗಿಡಗಳು ಸ್ವಲ್ಪ ತೊಂದರೆ ಅಂತ ಕಾಣ್ತದೆ ನೇರ ನಮಗೆ ಅದು ಯಾವುದೋ ಪ್ರಯೋಜನಕ್ಕೆ ಬರುವುದಿಲ್ಲ ಆದರೆ ಪ್ರಕೃತಿಗೆ ಅದು ಬೇಕು ಹಾಗಾಗಿ ಹಕ್ಕಿಗಳ ಮೂಲಕ ಬೀಜ ಪ್ರಸಾರ ಮಾಡಿಸ್ತದೆ ಫ್ರೆಂಡ್ಸ್ ಇನ್ನೀಗ ಈ ಅತ್ತಿಕಾಯಿಯನ್ನು ಕೊರೆದುಕೊಳ್ತಾ ಇದ್ದೇವೆ ಆಯ್ತಾ ಒಳ್ಳೆ ಹಸುರಾಗಿರುವಂತಹ ಎಳತ್ತು ಕಾಯಿಗಳನ್ನೇ ಕೊರೆದುಕೊಳ್ಳುವುದು ಶಾಂತಿ ಹೋಮಗಳನ್ನು ಮಾಡಿಸುವಾಗ ವೈದಿಕರು ಕಲಶ ಸ್ನಾನ ಮಾಡಿಸ್ತಾರೆ ಕಲಶ ಸ್ನಾನದಲ್ಲಿ ಐದು ಬಗೆಯ ಕೆತ್ತೆಗಳ ಕಷಾಯ ಅದರಲ್ಲಿ ಅತ್ತಿ ಕೆತ್ತೆಗೆ ಒಂದನೇ ಸ್ಥಾನ ಅಂದರೆ ಈ ಶರೀರಕ್ಕೆ ಉಂಟಾಗಿರುವಂಥ ಈ ಚರ್ಮ ವ್ಯಾಧಿಗಳು ಇದೆಲ್ಲ ಶಮನ ಆಗ್ತದೆ ಅಂತ ಹೇಳಿ ಆಯುರ್ವೇದದಲ್ಲಿಯೂ ಹೇಳ್ತಾರೆ ಹಾಗೆ ಜನಸಾಮಾನ್ಯರಿಗೆ ಸಾಮಾನ್ಯ ಗೊತ್ತುಂಟು ಇದರಲ್ಲಿ ಕನರನಂಶ ಸ್ವಲ್ಪ ಜಾಸ್ತಿ ಇರ್ತದೆ ಹಾಗೆ ನೋಡಿ ಇದು ಕೊರೆದ ಕೂಡಲೇ ಕಪ್ಪಾಗ್ತದೆ ಈ ಭಾಗಗಳನ್ನೆಲ್ಲ ನೀರಿಗೆ ಹಾಕಿಕೊಳ್ತಾ ಇದ್ದೇನೆ ಅತ್ತಿಕಾಯನ್ನೆಲ್ಲ ಕೊರೆದು ನೀರಿಗೆ ಹಾಕಿ ಆಯಿತು ನೋಡಿ ಇನ್ನೀಗ ಚೆನ್ನಾಗಿ ಇದನ್ನು ತೊಳೆದುಕೊಳ್ಬೇಕು ಸರಿಯಾಗಿ ತೊಳೆದುಕೊಂಡ್ರೆ ಒಳ್ಳೆಯದು ಇದಕ್ಕೆ ಇನ್ನೊಳ್ಳೆ ಕುದಿಯುವ ನೀರನ್ನು ಹಾಕ್ತೇನೆ ಒಂದು ಸಲ ತೊಳೆದುಕೊಳ್ಳುವ ಕುದಿಯುವ ನೀರಿನಲ್ಲಿ ಪಲ್ಯದ ರುಚಿ ಜಾಸ್ತಿ ಆಗಲಿಕ್ಕೆ ಸ್ವಲ್ಪ ಹೆಸರನ್ನು ಕೂಡ ಹಾಕ್ತೇನೆ ಸರಿಯಾಗಿ ನೆನೆಸಿಟ್ಟಂಥದ್ದು ಮೊಳಕೆಲ್ಲ ಬರಿಸೋದಾದರೆ ಬೇಕಾದರೆ ಬರಿಸಿಕೊಂಡೇ ಹಾಕಿಕೊಳ್ಬೋದು ಒಳ್ಳೆಯದಾಗ್ತದೆ ಹೆಸರು ಹಾಕಿದರೆ ಇದನ್ನೀಗ ಬೇಯಿಸುವ ಹೆಸರು ಅರ್ಧ ಬೆಂದ ಮೇಲೆ ನನಗಿಲ್ಲಿ ಬಿಸಿನೀರಿನಲ್ಲಿ ಹಾಕಿಟ್ಟಿದ್ದೇನೆ ಎರಡು ಮೂರು ಸಲ ತೊಳೆದಿದ್ದೇನೆ ಚೆನ್ನಾಗಿ ತೊಳೆದು ಬಿಸಿ ನೀರಿನಲ್ಲಿ ಹಾಕಿಟ್ಟಂತಹ ಅತ್ತಿಯ ಹೋಳುಗಳನ್ನು ಅದಕ್ಕೆ ಹಾಕಿಕೊಳ್ಳೋದು ಬೇಗ ಬೇಯ್ತದೆ ಇದರಿಂದ ಸೋಸಿ ತೆಗೆದು ಅದಕ್ಕೆ ಹಾಕಿಕೊಂಡ್ರೆ ಆಯ್ತು ಒಮ್ಮೆ ಚೆನ್ನಾಗಿ ಮಗುಚಿ ಅತ್ತಿ ಕೂಡ ಸರಿಯಾಗಿ ಬೇಯಿ ಪಲ್ಯಕ್ಕಾದ ಕಾರಣ ಜಾಸ್ತಿ ನೀರು ಹಾಕಲಿಲ್ಲ ಹೋಳುಗಳಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಸಣ್ಣ ತುಂಡು ಬೆಲ್ಲ ಹಾಕುವ ಬೇಕಾದವರು ಮಾತ್ರ ಹಾಕಿಕೊಳ್ಳಿ ಆಪ್ಷನ್ ಅದು ನಾನಿಲ್ಲಿ ಹುಳಿಯ ಬದಲಿಗೆ ಮಜ್ಜಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ ಅದು ಅತ್ತಿ ಹೋಳಿನಲ್ಲಿ ಕನರ ಅಂಶ ಜಾಸ್ತಿ ಅಲ್ಲ
ಮಜ್ಜಿಗೆ ಹಾಕಿಕೊಳ್ಳು ಅಂತೇಳಿ. ಸ್ವಲ್ಪ ಅರಸಿನ ಹುಡಿ ಕೂಡ ಹಾಕಿಕೊಳ್ತೇನೆ, ಸ್ವಲ್ಪ ಮೆಣಸಿನ ಹುಡಿ ಕೂಡ ಚೆನ್ನಾಗಿ ಬೆರೆಸಿಕೊಳ್ತೇನೆ. ಪೂ ಬೆಲ್ಲ ಹುಳಿ ಅರಸಿನ ಹುಡಿ ಖಾರ ಎಲ್ಲ ಸರಿಯಾಗಿ ಹಿಡಿಲಿ ಎಲ್ಲ ಭಾಗಗಳಿಗೆ ಕೂಡ. ಸ್ವಲ್ಪ ತುಂಬಿಟ್ಟು ಬೇಯಿಸು. ಈ ಪಲ್ಯಕ್ಕೊಂದು ಚಿಕ್ಕಕ್ಕೆ ಮಸಾಲೆ ಮಾಡುವ. ಮಸಾಲೆಗೆ ನೋಡಿ, ಒಂದು ಚಮಚ ಜೀರಿಗೆ, ಸಾಸಿ ಒಂದು ಚಮಚ, ನಾಲ್ಕು ಗಾಂಧಾರಿ, ಮತ್ತೊಂದು ಸ್ವಲ್ಪ ಕಾಯಿ. ಇದನ್ನು ಸ್ವಲ್ಪ ತರಿ ತರಿಯಾಗಿ ಹುಡಿ ಮಾಡಿಕೊಂಡ್ರೆ ಸಾಕು. ಮಿಕ್ಸಿ ಜಾರಿನಲ್ಲಿ ಹಾಕಿ ಹುಡಿ ಮಾಡಿಕೊಳ್ತೇನೆ. ಇದೀಗ ಹೋಳುಗಳೆಲ್ಲ ಬೆಂದಿರ್ಬೋದು, ನೀರಿನ ಇದೆಲ್ಲ ಆರಿತು ನೋಡಿ. ನೀರಿನ ಪಸ ಇಲ್ಲ, ಸ್ವಲ್ಪ ಉಂಟು, ಅದು ತೊಂದರೆ ಇಲ್ಲ. ಅಷ್ಟೇ ಇದ್ದರೆ ಸಾಕು ನೋಡಿ. ಎಣ್ಣೆಗೆ ಅದನ್ನು ಇಳಿಸಿಕೊಳ್ತೇನೆ. ಸರಿಯಾಗಿದೆ, ಹೋಳುಗಳು ಕೂಡ ಸರಿಯಾಗಿ ಬೆಂದಿದೆ. ಇನ್ನೊಂದು ಒಗ್ಗರಣೆ ಮಾಡುವ ಈ ಪಲ್ಯಕ್ಕೆ. ಮೊದಲಿಗೆ ತೆಂಗಿನ ಎಣ್ಣೆ, ಇನ್ನೀಗ ಸಾಸಿವೆ, ಉದ್ದಿನಬೇಳೆ, ಮೆಣಸು, ಇನ್ನೀಗ ಇದಕ್ಕೆ ಬೇವು ಸೊಪ್ಪು ಹಾಕಿಕೊಳ್ಳುವ. ಇನ್ನೀಗ ಈ ಮಸಾಲೆಯನ್ನು ಇದಕ್ಕೆ ಹಾಕಿಕೊಳ್ಳೋದು. ಸ್ವಲ್ಪ ಸರಿಯಾಗಿ ಬಿಸಿಯಾದರೆ ಪಲ್ಯ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟರೂ ಕೂಡ ಹಾಳಾಗುವುದಿಲ್ಲ. ಇಲ್ಲ ಇದ್ದರೆ ಕಾಯಿ ಹಸಿ ಉಂಟು ಅಂತ ಹೇಳಿದರೆ ಬೇಗ ಹಳಸಿ ಹೋಗುವುದೆಲ್ಲ ಉಂಟು. ಕಾಯಿಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಉಂಟಲ್ಲ ಒಳ್ಳೆ ಪರಿಮಳ. ಇನ್ನೀಗ ಬೇಯಿಸಿಟ್ಟಂಥ ಹೋಳುಗಳನ್ನು ಇದಕ್ಕೆ ಹಾಕಿಕೊಳ್ತೇನೆ. ಆ ಜೀರಿಗೆ ಮತ್ತು ಸಾಸಿವೆ ಎಲ್ಲ ಹಾಕಿ ಒಂದು ಮಾಡಿದ ಮಸಾಲೆ ಉಂಟಲ್ಲ, ಅದೊಳ್ಳೆ ಪರಿಮಳ ಬರ್ತಾ ಉಂಟು. ಜೀರಿಗೆ ಮತ್ತು ಗಾಂಧಾರಿ ಮೆಣಸಿನ ಪರಿಮಳ. ಈ ರೀತಿ ಹಲವಾರು ಸಸ್ಯ ಪ್ರಭೇದಗಳು ನಮ್ಮ ಪ್ರಕೃತಿಯಲ್ಲಿ ನಮಗೆ ಸಿಗುವಾಗ ಅವುಗಳನ್ನು ಯಾವಾಗಾದರೊಮ್ಮೆ ಉಪಯೋಗಿಸಿಕೊಳ್ಳಿಕ್ಕೆ ನಮಗೇನು ತೊಂದರೆ. ಹಾಗೆ ನಮ್ಮ ಆರೋಗ್ಯ ಕೂಡ ಅದರಿಂದ ಉತ್ತಮ ಆಗ್ತದೆ. ಇಂತಹ ವಿಶೇಷವಾದಂತಹ ವಿಷಯಗಳನ್ನು ಇನ್ನೂ ಕೂಡ ನಾವು ಬರಲಿಕ್ಕಿದ್ದೇವೆ. ಆಗುವುದಾದರೆ ಹೆಚ್ಚಾಗಿ ಈ ವಿಷಯಗಳನ್ನು ಶೇರ್ ಮಾಡಿ. ತುಂಬ ಜನರಿಗೆ ಗೊತ್ತಿಲ್ಲ, ಉಪಕಾರ ಆಗುವಂತಹ ವಿಷಯ ಕೂಡ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.